ಪ್ರೀತಿಯಿಂದ ಪ್ರೀತಿಯಿಂದ ಹಾಗಾದ್ರೆ ನನ್ಗನ್ನಿಸ್ತಿರೋದು ಭ್ರಮೆ ಅಲ್ಲ, ಯಾರೋ ಒಬ್ರು ನನ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋ ಅನಿಸಿಕೆ ಈಗ ನಿಜ ಅಂತ ಕನ್ಫರ್ಮ್ ಆಯ್ತು. ಆದ್ರೆ ಯಾಕೆ ಫಾಲೋ ಮಾಡ್ತಿದ್ದಾರೆ, ಯಾರು ಫಾಲೋ ಮಾಡ್ತಿದ್ದಾರೆ, ನನ್ನಿಂದ ಯಾರೋ ಏನೋ ಬಯಸ್ತಿದ್ದಾರೆ. ಸರಿ, ಸುಮ್ಮನೆ ಇದೆ ಅಂತಾಯ್ತು, ಅರ್ಧ ಹಂಗಾಯ್ತು. ಬಚ್ಚೆ ಬಚ್ಚೆ, ಯಾಕೆ ಹೆದರ್ಕೊಂಡಿದ್ಯಾ? ನೀಲು, ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅನ್ಸ್ತಿತ್ತು. ನಿನ್ನ ಫಾಲೋ ಮಾಡದ? ಯಾಕೆ, ಯಾರದು? ಗೊತ್ತಿಲ್ಲ, ಹಿಂತಿರುಗ್ ನೋಡಿದ್ರೆ ಯಾರು ಕಾಣಿಸ್ತಿರ್ಲಿಲ್ಲ. ಆದ್ರೆ ನನ್ನ ಮನ್ಸು ಯಾರೋ ಒಬ್ರು ನನ್ನ ಫಾಲೋ ಮಾಡೇ ಮಾಡ್ತಿದ್ದಾರೆ ಅಂತ ಹೇಳ್ತಿದೆ. ನೀನ್ ಇಲ್ಲೇ ಇರು, ನಾನ್ ನೋಡ್ತೀನಿ. ಬಾಗಿಲು ತೆಗೆಯಕ್ಕೆ ಇಷ್ಟೊತ್ತು ಬೇಕಾ? ಅಮ್ಮ ಎಲ್ಲಿ? ಅಮ್ಮ ಅಡುಗೆ ಮನೇಲಿ ಇರ್ಬೋದು. ಅಜ್ಜಿ, ಸತ್ಯ ಸತ್ಯ ಪ್ರೇಮ, ಬಚ್ಚೆ ನೀನು ಯಾರು ಫಾಲೋ ಮಾಡ್ತಿರ್ಬೋದು? ಯಾರಂತ ಗೊತ್ತಿಲ್ಲ, ಆದ್ರೆ ಯಾವುದೋ ವ್ಯಕ್ತಿ ಮಾತ್ರ ನನ್ನ ಹಿಂದೆ ಬಿದ್ದಿದ್ದಾನೆ. ನೀನೇ ತಪ್ಪು ಮಾಡಿದ್ರು, ಸಣ್ಣ ಮಗು ಕ್ಷಮಿಸ್ತಾರ? ಕ್ಷಮಿಸ್ತಿದೆ. ಕನಕ, ನಿನ್ ಗಂಡನಿಗೆ ಹೇಳು, ಅವನೇನ್ ಈಗ ಸಣ್ಣ ಮಗು ಅಲ್ಲ ಅಂತ. ಆದ್ರೆ ಅಮ್ಮ, ನೀನೆಷ್ಟೇ ದೊಡ್ಡವನಾದ್ರೂ ನನಗ್ ಮಾತ್ರ ಪುಟ್ಟ ಮಗುನೆ ಅಂತ ನೀನೇ ಯಾವಾಗ್ಲೂ ಹೇಳ್ತಿದ್ದಲ್ಲಮ್ಮ. ಕನಕ, ಹಾಗಂತ ಅನ್ಕೊಂಡಿದ್ದು ಮಹಾನ್ ತಪ್ಪು ಅಂತ ನನ್ಗೀಗ ಅರ್ಥ ಆಗಿದೆ ಅಂತ ಹೇಳಮ್ಮ. ಮಕ್ಳು ಈ ರೀತಿ ಮಹಾಪರಾಧ ಮಾಡಲ್ಲ ಅಂತ ಹೇಳು. ನಾನು ಇಷ್ಟು ದಿನ ಒಳ್ಳೆ ತಾಯಿಯಾಗಿ ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೆ. ಈ ಮಗ ಅದನ್ನು ಸುಳ್ಳು ಮಾಡಿಬಿಟ್ಟ. ನಾನು ಒಳ್ಳೆ ತಾಯಿ ಅಂತ ಇವನು ನನಗೆ ಅರ್ಥ ಮಾಡಿಸ್ಲಿ, ಆಮೇಲೆ ನನ್ನ ಹತ್ರ ಮಾತಾಡಕ್ಕೆ ಬರಲಿ. ಅಮ್ಮ,
ನೀವೇ ಮಾತಾಡ್ಕೊಳ್ತಿದ್ದೀರಾ ಈ ಮನೇಲಿ? ಮಾತಾಡೋಕ್ ನಿಮ್ಗೆ ಯಾರು ಸಿಕ್ಕಿಲ್ಲ ಅಂದ್ರೆ ನನ್ನ ಹತ್ರ ಮಾತಾಡಿ, ನಾನ್ ಮಾತಾಡ್ತೀನಿ. ತೆಗೆದ್ ಕೆನ್ನಗ್ ನಾಲ್ಕ್ ಬಿಟ್ರೆ ಕಿವಿಕ್ ಹೋಗ್ಬಿಡ್ಬೇಕು. ನನ್ ಜೊತೆ ಮಾತಾಡಕ್ ಬರ್ತಾಳಂತ ಎತ್ಕೊಂಡ್ ಬಾ. ಇಲ್ಲಿದ್ಯಾ ಮಗಳೇ? ನಾ ಇಡೀ ಮನೆ ಹುಡುಕ್ಬಿಟ್ಟೆ, ಆಗಿಂದ ಇಲ್ಲೇ ಇದ್ದೀಯಾ? ಇಲ್ಲೇ ಬಿದ್ದಿದ್ದೀನಮ್ಮ. ಯಾಕಮ್ಮ, ಏನ್ ವಿಷಯ? ಎಲ್ಲ ನಿನಗ್ ಗೊತ್ತಿರೋದೆ. ಹಳೆ ದಿನಗಳನ್ನೆಲ್ಲ ಮರ್ತು ಬಿಡು, ಎಲ್ಲ ಸರಿ ಹೋಗುತ್ತೆ, ಸಮಾಧಾನವಾಗಿರು. ಅಮ್ಮ, ಮನೆ ಹೇಗಮ್ಮ ನಿಭಾಯಿಸ್ಲಿ? ಪೂರ್ಣ ಕೆಲಸ ಹೋಯ್ತು. ಪ್ರತಿ ಎರಡು ದಿನಕ್ಕೊಮ್ಮೆ ಇವ್ರಿಗೆ ದುಬಾರಿ ಔಷಧಿ ತರಬೇಕು, ಜೊತೆಗೆ ಸಾಲ ಬೇರೆ. ನನಗ್ ಮನೆ ಹೇಗ್ ನಿಭಾಯಿಸೋದು ಅಂತಾನೆ ಅರ್ಥ ಆಗ್ತಿಲ್ಲಮ್ಮ. ನಾನು ಅದನ್ನೇ ಮಾತಾಡೋಣ ಅಂತ ಬಂದೆ. ಮನೇಲಿ ನಾನು ಒಬ್ಳೆ, ಪೆನ್ಷನ್ ದುಡ್ಡು ಖರ್ಚೇ ಆಗ್ತಿಲ್ಲ. ನನ್ನ ಪೆನ್ಷನ್ ಹಣ ಪೂರ್ತಿ ನಿನ್ ಮನೆ ಖರ್ಚು ಕೊಟ್ಬಿಡ್ತೀನಿ. ಹಾಗಾದ್ರೂ ಸ್ವಲ್ಪ ನಿನ್ ಕಷ್ಟನ ಕಡಿಮೆ ಮಾಡ. ಇಲ್ಲಮ್ಮ, ನಮ್ಮನೆ ಧರ್ಮರಾಯ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನಿನ್ನಿಂದ ಹಣ ತಗೊಂಡೆ ಅಂದ್ರೆ ಅವ್ರು ಇನ್ನೂ ಕುಸ್ತ ಹೋಗ್ತಾರಮ್ಮ. ಬೇಡಮ್ಮ, ನಾನು ಅವ್ರನ್ನ ನೋಯಿಸಲ್ಲ. ಸ್ವಾಮಿ, ನಾನು ಬೇರೆ ಊರಿಂದ ಬಂದಿದ್ದೀನಿ, ಇಲ್ಲೊಬ್ರು ಮನೆ ಹುಡುಕ್ತಾ ಇದ್ದೀನಿ. ಇಲ್ಲಿ ಕೋಟೆಗದ್ದೆ ಮನೆಯಲ್ಲಿ? ಕೋಟೆಗದ್ದೆ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಮನೆ ಎದುರುಗಡೆ ನಿಂತ್ಕೊಂಡು ಮನೆ ಬಗ್ಗೆ ಕೇಳ್ತಿರಲ್ಲ, ನೀವ್ಯಾರು? ಈ ಮನೆ ಕೃಷ್ಣ ಪ್ರಸಾದ್ ಅವ್ರದ್ದು ತಾನೆ. ಹೌದಾ? ಅಡಿಕೆ ಗಿಡಕ್ಕೆ ಬೆಳೀತಾರೆ ಹೇಗೆ? ಹ್ಮ್, 4 ಎಕರೆ ಗದ್ದೆ ಇದೆ, 10 ಎಕರೆ ಅಡಿಕೆ ತೋಟ ಇದೆ, ಯಾಕೆ? ಅವ್ರ ಮನೆಯಲ್ಲಿ ಒಬ್ಬ ಮಗ, ಇಬ್ರು ಹೆಣ್ಮಕ್ಳು ಇದಾರೆ ತಾನೆ. ನೀವ್ಯಾರು ಸ್ವಾಮಿ? ಕೃಷ್ಣ ಪ್ರಸಾದ್ ಅವ್ರ ಮನೆ ಎದುರುಗಡೆ ನಿಂತ್ಕೊಂಡು ಇಷ್ಟೆಲ್ಲ ಕೇಳ್ತಿದ್ದೀರಲ್ಲ, 4 ಹೆಜ್ಜೆ ಒಳಗೆ ಹೋದ್ರೆ ಅವರೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಆ ವಿಷಯ ನನಗೂತಿಲ್ವಾ, ನಿನ್ನ ಎದುರುಗಡೆ ಸಿಕ್ಕಿದೆ ಅಂತ ಕೇಳಿದೆ. ನಿನ್ನ ಕೆಲಸ ನೀನು ನೋಡ್ಕೊ. ವಿಚಿತ್ರವಾದ ಮನುಷ್ಯ ಈ ಊರಲ್ಲಿ ಕೃಷ್ಣ ಪ್ರಸಾದ್ ಅವರ ಮನೆ ಎಲ್ಲಿ ಅಂತ ಕೇಳಿದ ಮೊದಲನೇ ವ್ಯಕ್ತಿ ಇವನು. ಪೂರ್ಣಂಗೆ ಅವಮಾನ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತ ಕಾಣಿಸತ್ತೆ, ಅದಕ್ಕೆ ಮನೆ ಬಿಟ್ಟು ಹೋಗೋ ಪ್ಲಾನ್ ಹಾಕ್ತಿದ್ದಾನ. ಕೋಟಿ ದೇವ್ರ ಮೇಲೆ ಅಣ್ಣ ಪೂರ್ಣ, ನೀನ್ ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾವ್ ಈ ಮನೆಯಲ್ಲಿ ಇರ್ಬಾರ್ದು. ಆದ್ರೆ ಪೂರ್ಣ, ನಾವಿಬ್ರು ಎಲ್ಲಿಗೆ ಹೋಗ್ತಾ ಇದೀವಿ, ಯಾರ ಜೊತೆ ಇರ್ತೀವಿ? ಕನಕ, ನೀನ್ ಪ್ಯಾಕ್ ಪ್ಯಾಕ್ ಮಾಡ್ಕೊ. ಅರೆ ಖಂಡಿತ, ಈಗ್ಲೇ ಪ್ಯಾಕ್ ಮಾಡ್ಕೋತೀನಿ. ಆದ್ರೆ ಜಾಣ, ಮೊದ್ಲು ಹೇಳು, ನಾವಿಬ್ರು ಎಲ್ಲಿಗೆ ಹೋಗ್ತಾ ಇದೀವಿ? ನಿಮ್ಮ ಅಪ್ಪ ಅಮ್ಮನ ಮನೆಗೆ. ನಾವಿಬ್ರು ಹೋಗ್ತಾ ಇಲ್ಲ, ನೀನು ಒಬ್ಳೆ ಹೋಗ್ತಾ ಇದೀಯಾ. ಆದ್ರೆ ನನ್ನನ್ನ ಜೋಪಾನವಾಗಿ ನೋಡ್ಕೋತೀನಿ ಅಂತ ನೀನು ಡಾಕ್ಟರ್ ಹತ್ರ ಹೇಳಿದ್ದೆ ಅಲ್ವಾ? ಅದಕ್ಕೆ ನೀನು ನಿನಗೆ ಕಳಿಸ್ತಾ ಇರೋದು, ನಿನ್ನ ಬ್ಯಾಗ್ನ ನಾನೇ ಪ್ಯಾಕ್ ಮಾಡ್ತಿದ್ದೀನಿ. ಆದ್ರೆ ಪೂರ್ಣ, ನೋಡು ಕನಕ, ನಮ್ಮ ಮನೆ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ. ನಮ್ಮ ಮನೇಲಿ ದುಡ್ಡಿಗೆ ಸಿಗಬಟ್ಟೆ ಪ್ರಾಬ್ಲಮ್ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ಜೋಪಾನವಾಗಿ ನೋಡ್ಕೊಳ್ಳೋಕ್ಕಾಗಲ್ಲ. ನನಗೇನೋ ನೀನು ನಿನ್ನ ತವರ ಮನೇಲಿದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ. ಪೂರ್ಣ, ಅದು ಹೇಗೆ? ಅದು ಇದು ಕತೆ ಎಲ್ಲ ಬೇಡ ಕನಕ, ನಾನೇನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತಿದ್ದೀನಿ.
ಮಕ್ಳಿಗೆ ಪಾಠ ಮಾಡಕ್ ಬಂದ್ರ? ನೀನ್ ಇಳಿ ಕಂದ. ಮಕ್ಕಳ ನೀವು ಆಟ ಆಡ್ಕೊಳ್ಳಿ. ನನ್ನ ಹೆಸರು ಜಯಣ್ಣ ಅಂತ ಕಣವ. ನೀನು ಮಕ್ಕಳಿಗೆ ಏನೇನು ಪಾಠ ಹೇಳ್ಕೊಡ್ತೀಯವ? ಮ್ಯಾಥ್ಸು, ಸೋಷಿಯಲ್ಲು, ಇಂಗ್ಲೀಷು, ಕನ್ನಡ. ಅದನ್ನೇ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಗಣಿತ, ವಿಜ್ಞಾನ, ಆಂಗ್ಲ ಭಾಷೆ, ಕನ್ನಡ ಅಂತ ಕಸ್ತೂರಿ ಕನ್ನಡದಲ್ಲಿ ಹೇಳಕ್ಕಾಗಕ್ಕಿಲ್ವೇನವ? ನಾನು ಶುದ್ಧವಾದ ಕನ್ನಡದಲ್ಲೇ ಪಾಠ ಮಾಡಬೇಕು ಅಂತ ಆಸೆ. ಆದರೆ ಮಕ್ಕಳು ಇಂಗ್ಲೀಷ್ನಲ್ಲೇ ಪಾಠ ಮಾಡು ಅಂತ ಹೇಳ್ತಾರೆ, ಇಲ್ದಿದ್ರೆ ಅಮ್ಮ ಬೈತಾರೆ ಅಂತ ಹೇಳ್ತಾರೆ. ನಾನೇನು ಮಾಡಲಿ? ಅದಕ್ಕೆ ನಾನೊಂದು ಐಡಿಯಾ ಮಾಡಿವಿನಿ. ಮಕ್ಕಳನ್ನ ಆಟ ಆಡಿಸೋ ನೆಪದಲ್ಲಿ ಹೊರಗೆ ಕರ್ಕೊಂಬಂದು ಸಿಂಗಾರಿ ಬಂಗಾರಿ ಅಂತ ಮುದ್ದು ಮಾಡಿ ಕನ್ನಡನ ಅರೆದು ಕಂಟು ಪೂರ್ತಿ ಕೂಡಿಸ್ಬಿಟ್ಟಿವ್ನಿ. ನೋಡ್ತೀಯಾ ಮಕ್ಕಳ ಸುರು ಹಚ್ಚಿಕೊಳ್ಳಿ. ಜಯಣ್ಣ, ನೀವು ಈ ಮನೆಗೆ ತುಂಬಾ ಸೀನಿಯರ್ ಕೆಲಸಗಾರ. ಊಕಣೆ ತಾಯಿ, ನಮ್ಮಪ್ಪ ಬೋ ಬುದ್ಧು ಅಂತ ಸಖತ್ ತಲೆ. ನನ್ನ ನಮ್ಮ ಅಣ್ಣನ ಇಬ್ಬರನ್ನು ಒಟ್ಟಿಗೆ ಓದಕ್ಕೆ ಅಂತ ಈ ಸ್ಕೂಲ್ಗೆ ಹಾಕ್ದ. ನಮ್ಮ ಅಣ್ಣ ಓದಿ ಓದಿ ಲಂಡನ್ ತನಕ ಓದ. ಬಿಸ್ನೆಸ್ಸು, ವ್ಯಾಪಾರ, ವ್ಯವಹಾರ ಅಂತ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿಕೊಂಡು ಫಾರಿನ್ ರಿಟರ್ನು ಆಗ್ಬಿಟ್ಟ. ಅದೇ ನಾನು ಈ ನಾಟಕ ಪಾಟಕ ಅಂತ ಮಾಡ್ಕೊಂಡು ಲೋಕಲ್ ಆಗ್ಬಿಟ್ಟೆ. ಆದರೂ ನನ್ನ ಲೋಕದಲ್ಲಿ ನಾನು ರಾಜ. ಬೋ ಖುಷಿಯಾಗಿವ್ನಿ. ನಮ್ಮಣ್ಣ ಅವನ ಲೋಕದಲ್ಲಿ ಅವನ ರಾಜ, ಅವನು ಖುಷಿಯಾಗವನೆ. ನಾನು ಹುಟ್ಟಿದ್ದು ಇಲ್ಲೇ ಕಾಣೆ ತಾಯಿ. ಆದರೆ ಅಣ್ಣೂರು ಸಿನಿಮಾ ನೋಡಿ ನೋಡಿ ನಾಟಕದ ಹುಚ್ಚಣಿಸ್ಕೊಂಬಿಟ್ಟು ಹಳೆಯ ಮೈಸೂರು ಮಂಡ್ಯದ ಕಡೆ ಹೋಗ್ಬಿಟ್ಟೆ. ಮಂಡ್ಯದಲ್ಲಿ ಶಂಕರೇಗೌಡರ ಮನೆ ಸೇರ್ಕೊಂಡಿದ್ದೆ. ಹಂಗಾಗಿ ನನಗೂ ಐತಿಹ್ಯಪೈತ ಭಾಷೆ ಬಂದ್ಬಿಡ್ತು. ಏ ಮಕ್ಕಳ, ಆಟ ಸಾಕು, ಬನ್ನಿ ಈ ಕಡೆ. ಜಯಣ್ಣ, ಅಮ್ಮಾಜಿ ತಂಗಿ ಬರ್ತಿದ್ದಾರೆ, ಈಗ ಬೈತಾರ ನೋಡಿ. ಗ್ರಹಚಾರ ಬಂದ್ಬಿಡ್ತಲ್ಲ, ಏನು ಮಾಡೋದು ಇವಾಗ? ಈಗ ನೋಡಿ. ಏ ಕೃಷ್ಣವೇಣಿ ಮೇಡಮ್, ಬರ್ರಿ ಇತ್ತಾಗೆ. ಈ ಮನೇಲಿ ನಾನು ಯಾರಿಗೂ ಹೆದರಲ್ಲ ಕಣೆ ತಾಯಿ. ನೋಡಿ ಮೇಡಮ್ನಿಗೆ ಹೆಂಗೆ ಹೆದರ್ತೀನಿ ಅಂತ. ಏನ್ರಿ ಮೇಡಮ್, ನಾನು ಆವಾಗಲಿಂದ ಹರ್ಕೊಂಡು ಮಕ್ಕಳಿಗೆ ಆಟ ಪಾಠ ಆಡುಗೀಡು ಕಲ್ಸ್ಕೊಂಡು ಬೆವರು ಸುರಿಸ್ಕೊಂಡು ನಿಂತಿದ್ದೀನಿ. ಏನು ನಿಮ್ಮ ಮನೇಲಿ ಒಂದು ಜೊಂಪ ಪಾನಕ ಗತಿ ಇಲ್ವೋ? ಕುಡಿಯಕ್ಕೇನು ಬೇಕಿತ್ತು? ಕಲ್ಲಂಗಡಿ ಅಂಡ್ ಕಿವುಚ್ಕೊಂಬನ್ನೆ ಸಾಕು. ಆಯಿತು. ಓ ಮೇಡಮ್, ಹಂಗೆ ನಾಲ್ಕು ಚಮಚ ಸಕ್ಕರೆ ಜಾಸ್ತಿ ಹಾಕ್ಕೊಂಡು ನಿಮ್ಮ ಕೈಯಾರೆ ಕಿವುಚ್ಕೊಂಡು ತಗೊಂಬನ್ನಿ. ರುಚಿ ಬೋ ಚೆನ್ನಾಗಿರ್ತದೆ. ಆಯಿತು, ಈಗಲೇ ತರ್ತೀನಿ. ಹೆಂಗೆ ಈ ಮನೇಲಿ ಎಲ್ಲರೂ ಹೆಂಗಿದ್ರಕತ್ತ ನೋಡಿ ನನಗೆ. ಮಕ್ಕಳನ್ನ ಕಳಿಸಿ, ಪಾಠ ಕೊತ್ತಾಯ್ತು, ಲೇಟ್ ಆದ್ರೆ ಅಮ್ಮಾಜಿ ಬೈತಾರೆ. ಜಯಣ್ಣ, ನಂಗ್ ನೀವು ತುಂಬಾ ಇಷ್ಟ ಆದ್ರಿ. ಹೌದೇ ತಾಯಿ, ನೀನು ನನಗ್ ತುಂಬಾ ಇಷ್ಟ ಆದ ಕಣವ. ಯಾರೇ ಕೂಗಡಲಿ, ಊರೇ ಹೋರಾಡಲಿ. ರಾಮ ಲಕ್ಷ್ಮಣ ಇಬ್ರು ವಿಚಿತ್ರಾನೆ. ಅವರು ಲಂಡನ್ ಬಿಟ್ಟು ಕೆಳಕ್ಕೆ ಇಳಿಯಲ್ಲ, ಇವರು ಕರ್ನಾಟಕ ಬಿಟ್ಟು ಮೇಲಕ್ಕೆ ಹೋಗಲ್ಲ. ಸರಿಯಾಗಿದೆ. ಯಾರ ಬಗ್ಗೆ ಹೇಳ್ತಿದ್ದೀರಾ ನೀವು? ನಮ್ ಜಯಣ್ಣವರು ಈ ಮನೆ ಸಾವುಕಾರರು, ಚಿಕ್ಕ ಸಾವುಕಾರರು. ದೇವೇಂದ್ರಪ್ಪ ದೊಡ್ಡವರು, ಇವರು ಎರಡನೇ ಅವರು. ಇಷ್ಟು ಕೋಟಿ ಆಸ್ತಿಗೆ ಬೆಲೆ ಬಾಳ್ತಿದ್ರು ಮಂತ್ ಹೇಳ್ದ ಕೇಳ್ತಾರೆ. ಮಂತಿನ ಶ್ರೀಮಂತಿಗೆಗಿಂತ ಬೇರೆ ಯಾವ ಆಸ್ತಿನೂ ದೊಡ್ಡದಲ್ಲ ಅಂತ ಹೇಳ್ತಾರೆ ನಮ್ಮ ಜಯಣ್ಣ. ಅದೆಷ್ಟು ನಿಜ ಅಲ್ವಾ? ನಮಸ್ಕಾರ ತಾಯಿ. ನನ್ನ ಲೋಕದಲ್ಲಿ ನಾನೇ ಗುಲಾಮ, ನಾನೇ ರಾಜ. ಆಹಾ, ಹೆಂಗೆ ರಾಮಮೂರ್ತಿಗಳೇ, ನಮಸ್ಕಾರ. ನಾನು ಕೃಷ್ಣಪ್ರಸಾದ್ ಮಾತಾಡ್ತಾ ಇರೋದು. ತಾವು ಹೇಳಿದಾಗೆ ಅನ್ನಪೂರ್ಣೇಶ್ವರಿ ವೈಭವ ಬರೆದಿದ್ದೀನಿ. ಇದಕ್ಕೆ ದೊಡ್ಡ ಪ್ರಕಾಶಕರು ಸಿಕ್ಕಿರೋ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ತಾವೇನಂತೀರಾ? ಹಾಂ ಹಾಂ, ಹೌದಾ? ಅಂಕಿತ ಪ್ರಕಾಶನದಲ್ಲಿ ನನ್ನ ಪುಸ್ತಕ ಪ್ರಕಟ ಆಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿದೆ ಹೇಳಿ. ಹಾಂ ಹಾಂ,
ತುಂಬಾ ಸಂತೋಷ. ನಮಸ್ಕಾರ. ಸಾರಿ ಸರ್, ನಾನಿಲ್ಲಿ ಕೂತ್ಕೊಳ್ಳಕ್ಕೆ ಬಂದಿಲ್ಲ, ತುಂಬಾ ಅರ್ಜೆಂಟ್ ಅಲ್ಲಿದ್ದೀನಿ. ಯಾಕೆ ಅಂತ ಗೊತ್ತಲ್ಲ? ದುಡ್ಡಿಗೇನಾದರೂ ವ್ಯವಸ್ಥೆ ಆಯ್ತಾ? ಇಲ್ಲ ಸರ್, ಇನ್ನೂ ಆಗಿಲ್ಲ. ನಾನು ಬೇರೆ ಬೈಪಾಸ್ ಸರ್ಜರಿ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ, ಹಾಗಾಗಿ ದುಡ್ಡೆಲ್ಲ ಅದಕ್ಕೆ ಖರ್ಚಾಗೋಯ್ತು. ನೋಡಿ ನೋಡಿ, ನೀವು ನನ್ನನ್ನ ಸಂಕಷ್ಟದಲ್ಲಿ ಸಿಕ್ಕಾಕ್ತಾ ಇದ್ದೀರಿ. ನಾನು ನನ್ನ ಮೇಲಿನವ್ರಿಗೆ ಉತ್ತರ ಕೊಡಬೇಕಾಗತ್ತೆ ಸರ್. 10 ದಿನಗಳ ಕಾಲಾವಕಾಶ ಕೊಡ್ತೇನೆ, ದಯವಿಟ್ಟು ಯಾವ ನೆಪ ಹೇಳಿದೆ ದುಡ್ಡಿನ ವ್ಯವಸ್ಥೆ ಮಾಡಿ. ಖಂಡಿತ ವ್ಯವಸ್ಥೆ ಮಾಡಿ, ಹೇಗಾದ್ರೂ ಮಾಡಿ ದುಡ್ಡು ಹೊಂದಿಸ್ತೀನಿ. ಪಕ್ಷ ದುಡ್ಡು ಹೊಂದಿಸಕ್ಕೆ ಹೋದ್ರೆ ಈ ಮನೇನೆ ಬಿಟ್ಕೊಡ್ತೀನಿ. ಸರಿ, ಹಾಗಾದ್ರೆ ಸಕರೆ, ನಿಮ್ಮ ಮನೆ ಬಗ್ಗೆ ಯಾರೊಬ್ಬ ವಿಚಾರಿಸ್ತಾ ಇದ್ದ, ಯಾಕೋ ಅವನು ನೋಡಿ ವಿಚಿತ್ರ ಅನಿಸ್ತು, ಅದಕ್ಕೆ ಹೇಳ ಅಂತ ಬಂದೆ. ಅವ್ನು ನೋಡಕ್ ಹೇಗಿದ್ದ? ನೋಡಕ್ ಅವನ್ ಮುಖ ಕಂಡಿರ್ತಾನೆ, ಮುಖ ಶಾಲ ಹೊತ್ಕೊಂಡಿದ್ದ. ಸರಿ, ನೀನು ಹೊರಡು. ಕೆಲ್ಸಕ್ಕಂತೂ ಹೋಗ್ಲೇಬೇಕು, ಆದ್ರೆ ಇವತ್ತು ಯಾರಾದ್ರೂ ನನ್ನ ಫಾಲೋ ಮಾಡಿದ್ರೆ? ಬಚ್ಚೆ, ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಏನೂ ಯೋಚನೆ ಮಾಡ್ಬೇಡ, ನಾನು ಇವತ್ತು ನಿನ್ ಜೊತೆಗ್ ಬರ್ತೀನಿ. ಬೇಡ ನೀಲು, ನಿನ್ಗ್ಯಾಕೆ ಸುಮ್ನೆ ತೊಂದ್ರೆ, ನಾನು ಹೋಗ್ತೀನಿ ಬಿಡು. ಆಯ್ತು, ನೀನ್ ಹೋಗುವಂತೆ, ಸದ್ಯಕ್ಕೀಗ ನೀನ್ ನನ್ ಜೊತೆಗ್ ಬಾ. ಹೇಗಿದ್ರು ನಾನು ಡಾನ್ಸ್ ಕ್ಲಾಸ್ ಹೋಗ್ಲೇಬೇಕಲ್ಲ. ಆಯ್ತು ನಡಿ. ನನ್ಗೇನೋ ನಮ್ಮನ್ ಯಾರು ಹಿಂಬಾಲಿಸ್ತಿಲ್ಲ ಅಂತ ಅನ್ಸ್ತಿದೆ. ಇಲ್ಲ ನೀಲ, ಹಿಂಬಾಲಿಸ್ತಿರೋದಂತೂ ನಿಜ, ಆದ್ರೆ ಅವನಿವತ್ ಬಂದಿಲ್ಲ ಅನ್ಸತ್ತೆ. ನೀಲು, ನೀನ್ ಇವತ್ ನನ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ನೀನ್ ಆರಾಮಾಗಿ ಡ್ಯಾನ್ಸ್ ಕ್ಲಾಸ್ ಹೋಗು. ನೀನ್ ಒಬ್ಳಿಗೆ ಹೋಗಕ್ ಭಯ ಇಲ್ಲ ತಾನೆ? ಪಾಠದ ಮನೆಯವ್ರಿಗೂ ಬಂದ್ಬಿಟ್ಟು ಹೋಗ್ಲಾ? ಬೇಡ ನೀಲು. ಅಲ್ಲ, ಹಗಲೊತ್ನಲ್ಲಿ ನಾವ್ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀವಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀನು ಹೋಗು, ನಾನು ಹೋಗ್ತೀನಿ.